ಬನ್ನಿ, ಡೆಂಗಿ ಚಿಕುನ್ಗುನಿಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ಮನೆಯ ಒಳಗೆ ಮತ್ತು ಹೊರಗೆ ಇರುವ ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ತೊಳೆದು ಭರ್ತಿ ಮಾಡಿ ಭದ್ರವಾಗಿ ಮುಚ್ಚಿರಿ. ಮನೆಯ ಸುತ್ತಮುತ್ತ ಮಳೆ ನೀರು ಸಂಗ್ರಹವಾಗುವಂತಹ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ತೆಂಗಿನ ಚಿಪ್ಪು ಮುಂತಾದವುಗಳನ್ನು ತಕ್ಷಣ ವಿಲೇವಾರಿ ಮಾಡಿ ಈಡೀಸ್ ಸೊಳ್ಳೆಗಳು ಮೊಟ್ಟೆ ಇಡದಂತೆ ಜಾಗ್ರತೆ ವಹಿಸಿ. ಏರ್ ಕೂಲರ್, ಹೂವಿನ ಕುಂಡ, ಫೈರ್ ಬಕೆಟ್, ಕಾರಂಜಿಗಳನ್ನು ಪ್ರತಿ ವಾರ ಖಾಲಿ ಮಾಡಿ ಒಣಗಿಸಿ ಮತ್ತೆ ಭರ್ತಿ ಮಾಡಿ. ಹಗಲಿನಲ್ಲಿ ನಿದ್ರೆ ಮಾಡುವವರು ಅಥವಾ ವಿಶ್ರಾಂತಿ ಪಡೆಯುವವರು ಸೊಳ್ಳೆ ನಿರೋಧಕ ಅಥವಾ ಸೊಳ್ಳೆ ಪರದೆಗಳನ್ನು ತಪ್ಪದೇ ಉಪಯೋಗಿಸಿ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಈಡಿಸ್ ಲಾರ್ವಾ ಸಮೀಕ್ಷೆ ನಡೆಸಿ ಆರೋಗ್ಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರು ನೀಡುವ ಸಲಹೆಗಳನ್ನು ಪಾಲಿಸಿ. ಡೆಂಗಿ ಮತ್ತು ಚಿಕುನ್ ಗುನಿಯಾದಿಂದ ಬಳಲುತ್ತಿರುವವರು ಹೆಚ್ಚು ವಿಶ್ರಾಂತಿ ಪಡೆಯಿರಿ. ಯಥೇಚ್ಛವಾಗಿ ದ್ರವಾಹಾರವನ್ನು ಸೇವಿಸಿ. ವೈದ್ಯರ ಸಲಹೆಯಂತೆ ಔಷಧಿ ಸೇವಿಸಿ. ಸೊಳ್ಳೆ ಪರದೆ ಉಪಯೋಗಿಸಿ. ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾಶಪಡಿಸಿ. ಡೆಂಗಿ ಚಿಕುನ್ ಗುನಿಯಾದಿಂದ ರಕ್ಷಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ. ಪ್ರಕಟಣೆ: ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಏನಾಯ್ತವ ಮಗಿಗೆ? ಡೆಂಗಿ ಜ್ವರ ಬಂದೈತೆ ಕಣವ. ಅಯ್ಯೋ ಹೌದಾ, ಹೆಂಗಾತು? ಮನೆ ತವ ತುಂಬಾ ಮಳೆ ನೀರ್ ನಿಂತಿತ್ತ. ನಮ್ ಆಸಕ ಅದೆಷ್ಟವ ಬಂದ್ ಹೇಳ್ತು, ಮನೆ ಸುತ್ತ ಕಿಲಿನಾಗ್ ಮಡಿಕಳಿ, ಸೊಳ್ಳೆ ಜಾಸ್ತಿ ಆಯ್ತದೆ, ಎಲ್ಲಾ ಕಡೆ ಡೆಂಗಿ ಜ್ವರ ಹೆಚ್ಚಾಗದೆ ಅಂತ. ನಾವ್ ಕಿಲಿನ್ ಮಾಡ್ಲೇ ಇಲ್ಲ, ಈಗ ನನ್ ಕೂಸಿಗೆ ಡೆಂಗಿ ಬಂದೈತೆ.